ಐಪಿಎಲ್ ಸೀಸನ್ 16ರ ಮಿನಿ ಹರಾಜು ಪ್ರಕ್ರಿಯೆಗೆ ಇನ್ನು ಕೇವಲ 3 ದಿನಗಳು ಮಾತ್ರ ಬಾಕಿ ಉಳಿದಿದೆ. ಸದ್ಯ ಎಲ್ಲಾ 10 ಫ್ರಾಂಚೈಸಿಗಳು ಭರ್ಜರಿಯಾಗಿ ತಯಾರಿಯನ್ನು ಮಾಡಿಕೊಂಡಿದ್ದು ಆರ್ಸಿಬಿ ಕೂಡ ಈ ಬಾರಿ 8 ಕೋಟಿ ಮೊತ್ತವನ್ನು ಇಟ್ಟುಕೊಂಡು ಮಿನಿ ಹರಾಜು ಪ್ರಕ್ರಿಯೆಗೆ ಭಾಗಿಯಾಗಲಿದೆ. ಇನ್ನು ಕಡಿಮೆ ಮೊತ್ತವನ್ನು ಇಟ್ಟುಕೊಂಡು ಆರ್ಸಿಬಿ ಯಾವ ಆಟಗಾರರನ್ನು ಟಾರ್ಗೆಟ್ ಮಾಡಲಿದೆ ಅನ್ನು ಕುತೂಹಲ ಒಂದು ಕಡೆಯಾದರೆ ಇತ್ತ ಆರ್ಸಿಬಿ ಈ ಬಾರಿ ಮಿನಿ ಹರಾಜಿನಲ್ಲಿ ಇವರನ್ನು ಖರೀದಿ ಮಾಡೋ ಮೂಲಕ ತಂಡವನ್ನು ಬಲಿಷ್ಠ ಮಾಡಿಕೊಳ್ಳಬೇಕು ಅನ್ನೋ ಸಲಹೆಯನ್ನು ಅನೇಕ ಕ್ರಿಕೆಟರ್ಗಳು ನೀಡುತ್ತಿದ್ದಾರೆ. ಇದೀಗ ಆರ್ಸಿಬಿಗೆ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಆಕಾಶ್ ಚೋಪ್ರಾ ಕೂಡ ಸಲಹೆ ನೀಡಿದ್ದು ತಮ್ಮಲ್ಲಿರುವ ಹಣವನ್ನು ಬಳಸಿಕೊಂಡು ಈ ಆಟಗಾರರನ್ನು ಟಾರ್ಗೆಟ್ ಮಾಡಬೇಕು, ಜೊತೆಯಲ್ಲಿ ಈ ವಿಭಾಗವನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಿಕೊಳ್ಳಬೇಕು ಅನ್ನೋ ಮಾತುಗಳನ್ನು ಹೇಳಿಕೊಂಡಿದ್ದಾರೆ. ಹೌದು, ಈ ಬಾರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಗಳು ನಡೆಯಲಿದ್ದು ಹೀಗಾಗಿ ನಿಮ್ಮ ಬೌಲಿಂಗ್ ವಿಭಾಗವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಿಕೊಳ್ಳಬೇಕಿದೆ. ಹಾಗಾಗಿ ತಮ್ಮ ಬಳಿ ಇರೋ ಕಡಿಮೆ ಮೊತ್ತದಲ್ಲಿಯೇ ಎಡಗೈ ವೇಗಿಗಳನ್ನು ಖರೀದಿಸುವ ಕಡೆ ಗಮನವನ್ನು ಹರಿಸಬೇಕು ಅನ್ನೋ ಮಾತುಗಳನ್ನು ಹೇಳಿಕೊಂಡಿದ್ದಾರೆ. ಇರೋ ಮೊತ್ತದಲ್ಲಿ ಸ್ಯಾಮ್ ಕರನ್ ಅವರಂತಹ ಆಟಗಾರರನ್ನು ಖರೀದಿ ಮಾಡೋದಕ್ಕೆ ಸಾಧ್ಯವಿಲ್ಲ, ಅಷ್ಟು ದೊಡ್ಡ ಮೊತ್ತ ಕೊಟ್ಟು ಖರೀದಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಆಕಾಶ್ ಚೋಪ್ರಾ ಹೇಳಿಕೊಂಡಿದ್ದು ಸದ್ಯ ತಂಡದಲ್ಲಿ ಇರೋ ವೇಗಿಗಳಿಗೆ ಬ್ಯಾಕಪ್ ಬೌಲರ್ಗಳನ್ನು ಆರ್ಸಿಬಿ ಖರೀದಿ ಮಾಡಬೇಕು. ಇನ್ನು ಆಶಸ್ ಸರಣಿ ಶುರುವಾಗೋ ಹಿನ್ನೆಲೆಯಲ್ಲಿ ಹೇಜಲ್ವುಡ್ ಆರ್ಸಿಬಿಗೆ ಅಲಭ್ಯರಾಗೋ ಸಾಧ್ಯತೆಗಳಿವೆ. ಹೀಗಾಗಿ ರಿಸ್ ಟೋಪ್ಲೆ, ಮಧುಶಂಕ ಅಥವಾ ಜೋಶುವಾ ಲಿಟಲ್ ಅವರನ್ನು ತಂಡಕ್ಕೆ ಖರೀದಿ ಮಾಡೋ ಪ್ಲಾನ್ ಮಾಡಬೇಕು ಅನ್ನೋ ಮಾತನ್ನು ಚೋಪ್ರಾ ಹೇಳಿಕೊಂಡಿದ್ದು ಇನ್ನು ದೇಸಿ ಪ್ರತಿಭೆಗಳನ್ನು ಸಹ ತಂಡಕ್ಕೆ ಸೇರಿಸಿಕೊಳ್ಳುವ ಕಡೆ ಆರ್ಸಿಬಿ ಗಮನ ಹರಿಸಬೇಕು ಅನ್ನೋ ಮಾತುಗಳನ್ನು ಹೇಳಿಕೊಂಡಿದ್ದಾರೆ. ಇನ್ನು ಮಿಡಲ್ ಆರ್ಡರ್ನಲ್ಲಿ ಉತ್ತಮವಾಗಿ ಬ್ಯಾಟ್ ಬೀಸುವಂತಹ ಬ್ಯಾಟ್ಸ್ಮನ್ ಆಲ್ರೌಂಡರನ್ನು ತಂಡಕ್ಕೆ ಖರೀದಿ ಮಾಡೋ ಪ್ಲಾನ್ ಕೂಡ ಆರ್ಸಿಬಿ ಮಾಡಿಕೊಳ್ಳಬೇಕು. ಆ ಮೂಲಕ ತಂಡವನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಿಕೊಳ್ಳಬೇಕು ಅನ್ನೋ ಮಾತನ್ನು ಟೀಮ್ ಇಂಡಿಯಾದ ಮಾಜಿ ಆಟಗಾರ ಆಕಾಶ್ ಚೋಪ್ರಾ ಹೇಳಿಕೊಂಡಿದ್ದಾರೆ. ಹಾಗಾದರೆ ನಿಮ್ಮ ಪ್ರಕಾರ ಆರ್ಸಿಬಿ ಮಿನಿ ಹರಾಜಿನಲ್ಲಿ ಯಾವ ಆಟಗಾರರನ್ನು ಟಾರ್ಗೆಟ್ ಮಾಡಬೇಕು? 8 ಕೋಟಿ ಮೊತ್ತದಲ್ಲಿ ಯಾರನ್ನು ಆರ್ಸಿಬಿಗೆ ಖರೀದಿ ಮಾಡಲು ಸಾಧ್ಯ? ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ.